ನಾನು ಈಗ ಹೇಳ್ತಾ ಇರೋ ಕತೆ ಏನಂದ್ರ ರಾಜಾದಿ ರಾಜ ಒಂದಾನೊಂದು ಕಾಲದಲ್ಲಿ ಒಂದು ಸಾಮ್ರಾಜ್ಯ ಇತ್ತು. ಆ ಸಾಮ್ರಾಜ್ಯದಾಗ ಒಬ್ಬ ರಾಜ ಇರ್ತಾನ. ರಾಜಾಗ ಅರಮನೆ ಬಿಟ್ಟು ಹೊರಗಡೆ ಸುತ್ತಾಡ್ಕೊಂಡು ಬರ್ಬೇಕಂತ ಮನಸ್ಸಾಗ್ತದ. ಸೊ ಸುತ್ತಾಡ್ಕೊಂಡು ಬರ್ಬೇಕಂದ್ರೆ ರಾಜ ನಡ್ಕೊಂಡು ಹೋಗ್ತಾನ ಇಲ್ಲ, ಏನನ್ನ ಏರ್ತಾನವ ಕುದುರೆ ಅನ್ನ ಏರ್ತಾನ, ಕುದುರೆ ಹತ್ತಿ ಟಕ್ ಕಟಾಕ್ 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 ಅಂತ ಹೋಗ್ತಾನ. ಬಹಳ ದೂರ ಹೋಗ್ತಾನ. ದೂರ ಹೋದಾಗ ರಾಜನಿಗೆ ಹಸಿವಾಗ್ತದ. ಏನಾಗ್ತದ ಅಲ್ಲಿ ದೂರದಲ್ಲಿ ಒಂದು ಮಾವಿನ ಮರ ಕಾಣುತ್ತದೆ, ಬಹಳ ಎತ್ತರವಾಗಿರ್ತಕ್ಕಂಥ ಮರ. ರಾಜನಿಗೆ ಗಿಡ ಹತ್ತಕ್ಕೆ ಆಗ್ತದ ಆಗಲ್ಲ. ಅಯ್ಯೋ ತುಂಬಾ ಹಸಿವಾಗಿದೆ, ಗಿಡ ಹತ್ತಕ್ಕಾಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿರುವಾಗ ಅಲ್ಲಿ ತೋಟಗಾರ ಬರ್ತಾನೆ, ರಾಜನನ್ನ ಗುರುತಿಸ್ತಾನೆ. ಓ ಮಹಾರಾಜರೇ ನಮಸ್ಕಾರ, ನನ್ನಿಂದ ನಿಮಗೆ ಏನಾಗಬೇಕಂತ. ಆ ಮಹಾರಾಜ ಹೇಳ್ತಾನವ ನನಗೆ ತುಂಬಾ ಹಸಿವಾಗಿದೆ, ನನಗೆ ತಿನ್ನಕ್ಕೆ ಏನ್ ಬೇಕಾಗ್ಯಾವು. ಓ ಅಷ್ಟೇನಾ ಅಂದಾನ ಆ ತೋಟಗಾರ. ಪಟಪಟ ಮೇಲೆ ಹತ್ತಿದವನು ಬಹಳಷ್ಟು ಹಣ್ಣುಗಳನ್ನು ಹರ್ಕೊಂಡ್ಬಂದು ಮಹಾರಾಜರಿಗೆ ತೊಳೆದು ಕೊಡ್ತಾರೆ. ಮಹಾರಾಜರು ಗಬಗಬಡಿ ತಿಂತಾರೋ, ತುಂಬಾ ಹಸಿವಾಗಿರ್ತದ, ಖುಷಿ ಆಗ್ತದ. ಮತ್ತೆ ಕುದುರೆಯನ್ನ ಏರಿ ಮತ್ತೆ ಟಕ ಕಟಕ 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 ಪ್ರಯಾಣವನ್ನು ಏನ್ ಮಾಡ್ತಾರಂದ್ರ ಮುಂದುವರಿಸ್ತಾರೆ. ಹಂಗೆ ಬಿಸಿಲು ಇರ್ತದ ತುಂಬಾ. ಮುಂದೆ ಸಾಗಿ 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 ರಾಜನಿಗೆ ಬೇಸರ ಕಟ್ಟ, ನಿದ್ರೆ ಬಂದಂಗೆ ಆಗ್ತದೆ. ಸೊ ಮುಂಭಾಗದಲ್ಲಿ ಹೋದಂಗೆ ಅಂದ್ರೆ ಮುಂದೆ ಹೋದಂಗ ಅಲ್ಲಿ ಗಿಡಗಳು ಇರ್ತಾವ. ಆ ಗಿಡದ ನೆರಳಿಗೆ ಒಂಚೂರು ಮಲ್ಕೋಬೇಕಂತಕ್ಕೆ ಮಲ್ಕೋತಾನೆ. ಆದರೆ ಅಲ್ಲಿ ಮಣ್ಣಿನ ಒಂಡೆ ಇರ್ತದ, ತುಂಬಾ ಧೂಳು ಇರ್ತದ, ಗಾಳಿ ಬರ್ತಿರ್ತದ, ಆ ಧೂಳೆಲ್ಲ ಏಳ್ತಿರ್ತದ. ರಾಜನಿಗೆ ಮಲ್ಕೊಳಕ ಆಗೂಲ, ಯಾಕಂದ್ರ ರಾಜ ಅರಮನೆ ಒಳಗ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ. ಅದ್ರ ಧೂಳ ನೋಡ್ತಾನ ಅಲ್ಲಿ ಅಲ್ಲೊಂದಿಬ್ರು ಮನುಷ್ಯರು ಆ ಒಂಡಿ ಮೇಲೆ ಮಕ್ಕೊಂಡಿರ್ತಾರ, ಫುಲ್ ಅವ್ರಿಗೆ ನಿದ್ದೆ ಎತ್ತಿರ್ತದೆ. ರಾಜನ ಮನಸ್ಸು ತಿಳಿದಿಲ್ಲ, ಅವ್ರು ಹೋಗಿ ಮಾತಾಡಿಸ್ಕೊಂಡ್ಬಂದ್ರ ಅಂತ ಹೋಗ್ಯಾರ. ಅದ್ರಲ್ಲಿ ಒಬ್ಬ ಎಬ್ಬಿಸಿ ಕೇಳ್ತಾನೆ, ಅಲ್ಲಪ್ಪ ಇಷ್ಟು ಮಣ್ಣಿದೆ, ಇಷ್ಟು ಧೂಳಿದೆ, ಗಲೀಜಿದೆ, ಇಂಥದ್ರಾಗ ನಿನ್ಗೆ ಹೆಂಗೆ ಮಲ್ಕೊಳ್ಳೋಕ್ಕಾಯ್ತು, ನನಗೊಂಚೂರು ನಿಂತಿ ಬರುವ. ಆವಾಗ ಬಡ ವ್ಯಕ್ತಿ ಹೇಳ್ತಾನೋ, ಮಹಾರಾಜರೇ ನಾವು ಬಡವರು, ನಮಗೆ ಹೊಟ್ಟೆ ತುಂಬಬೇಕಂದ್ರೆ ನಾವು ತುಂಬ ಕೆಲಸ ಮಾಡಬೇಕು, ನಮಗೆ ತುಂಬ ಕೆಲಸ ಮಾಡಿ ಮಾಡಿ ಆಯಾಸ ಆಗ್ತದ, ನಮಗೆ ಎಲ್ಲಿ ಬೇಕಾದಲ್ಲಿ ನಿದ್ದೆ ಹತ್ತದ, ನಾವೇನು ಸುಖದ ಸುಪ್ಪತ್ತಿಗೆ ಎಲ್ಲಿ ಬೆಳೆದಿವಿ ಏನ್ರಿ ಅಂತ. ಹೌದಲ್ವಾ ಅಂತ ಅನ್ಕೋತಾನೆ ರಾಜ. ಆಮೇಲೆ ಅಲ್ಲಿಂದ ಮತ್ತೆ ರಾಜ ಮುಂದೆ ಪ್ರಯಾಣವನ್ನು ಒರೆಸ್ತಾನೆ. ಕತ್ಲಾಗ್ತಾ ಬರ್ತದ, ಇನ್ನೇನು ಅರಮನೆ ಕಡೆಗೆ ಹೋಗ್ಬೇಕಂತ ಅನ್ಕೊಂಡಾಗ ಅಲ್ಲಿ ಏನಾಗ್ತದ ಅಂದ್ರೆ ಒಂದು ದೊಡ್ಡ ನದಿ ಇರ್ತದೆ. ಒಂದೇನಿರ್ತದ ನದಿ, ಆ ನದಿಯಲ್ಲಿ ನಿಮ್ಮಂತ ಮಕ್ಕಳೆಲ್ಲರೂ ಡುಮುಕಿ ಹೊಡಿತಿರ್ತಾರೆ, ಮತ್ತೆ ಈಶೆ ಆಡ್ತಿರ್ತಾರೆ, ಫುಲ್ ಎಂಜಾಯ್ ಮಾಡ್ತಿರ್ತಾರೆ. ರಾಜಾಗೂ ಆಸೆ ಆಗ್ತದ, ನಾನು ಈಶೆ ಆಡ್ಬಿಟ್ಟ. ಏನ್ ಮಾಡುದು, ರಾಜಾಗ ಈಶೆ ಆಡಕ್ಕ ಬರೋದಿಲ್ಲ. ಎಲ್ರು ಕರೀತಾನೆ, ಏ ಎಲ್ರು ಬಂದ್ಬಿಟ್ಟೆನಪ್ಪ ಇಲ್ಲಿ. ರಾಜ ಅಂದ್ರು ಎಲ್ಲರೂ ಓಡಿ 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 ಬರ್ತಾರೆ. ಮಹಾರಾಜರೇ ಹೇಳಿ ಅಂತ, ಹೌದು ನಾನು ಮಹಾರಾಜ, ಆ ಪಕ್ಕದ ಸಾಮ್ರಾಜ್ಯದ ದೊಡ್ಡ ರಾಜ, ನಾನು ಈಗ ತಿರುಗಿ ಹೋಗ್ಬೇಕಾಗೈತಿ, ಆದ್ರೆ ನನಗೆ ಈಜಾ ಕೊಡೋದಿಲ್ಲ, ನನ್ನನ್ನ ಮತ್ತೆ ನನ್ನ ಕುದುರೆಯನ್ನ ಒಂಚೂರು ದಾಟಿಸ್ರಪ್ಪ. ಈಗ ನಾ ಬರುವಾಗ ಅಲ್ಲೊಬ್ರು ಹಣ್ಣು ಹರಿದು ಕೊಟ್ರು, ನನ್ನ ಗಿಡ ಹತ್ತಾಕ್ ಕೊಡಲಿಲ್ಲ, ಅವ್ರ ಹಣ್ಣು ಕೊಟ್ಟಿದ್ದಕ್ಕೆ ಬಂಗಾರದ ನಾಣ್ಯಗಳನ್ನು ಕೊಟ್ಟು ಬನ್ನಿ. ನೀವು ನನ್ನನ್ನು ದಾಟಿಸಿರ ನಿಮಗೂ ಏನಾದರೂ ಕೊಡ್ತೀನಿ ಅನ್ನ, ಫುಲ್ ಖುಷಿ ಆಗ್ಬಿಡ್ತದ. ಅವ್ರು ಬಂಗಾರ ಕೊಟ್ಟರೆ ನೀವು ಅಲ್ಲಿ ಇರ್ತೀರಿ ಇಲ್ಲಲ್ಲ. ರಾಜನನ್ನ ಕುದುರೆಯನ್ನ ಸೇರಿ ಎತ್ತಕೊಂಡು ಹೋಗಿ ಅಷ್ಟು ದಂಡಿಗೆ ಇಟ್ಬಿಡ್ತಾರೆ. ರಾಜ ಕುದುರೆ ಏರಿ ಹೋಗ್ತಾನೆ ಅರಮನೆಗೆ. ಹೋದ ತಕ್ಷಣ ಆತನ ಪ್ರೀತಿಯ ಯಾರು, ಆ ಮಹಾರಾಣಿ ಹೆಂಡತಿ. ಹೆಂಡತಿ ಮುಂದೆ ಎಲ್ಲ ಹೇಳ್ಕೋಬೇಕಂತ ಆಸೆ ಆಗ್ತದೆ. ಹೋಗ್ತಾನೆ ರಾಜ, ಮಹಾರಾಣಿ ನೋಡು ಇವತ್ತು ನಾನು ಸವಾರಿ ಮಾಡಕ್ಕಂತಕ್ಕೆ ಏನು ನನ್ನ ಒಂದು ಸಾಮ್ರಾಜ್ಯದಲ್ಲಿ ಹೋಗಿದ್ನಲ್ಲ, ನನಗೆ ತುಂಬ ಹಸಿವಾಗಿತ್ತು, ಹಸಿವಾದಾಗ ಅಲ್ಲಿ ಮಾವಿನ ಗಿಡ ಇತ್ತು, ಆ ಹಣ್ಣುಗಳನ್ನು ಹರ್ಕೊಳಕ್ಕೆ ಆಗಲಿಲ್ಲ. ನಾನು ಅನ್ಕೊಂಡಿದ್ದೀನಿ ನನ್ನಷ್ಟು ಶಾಣೆ ಯಾರಿಲ್ಲ, ನನಗೆ ಬರ್ತಕ್ಕಷ್ಟು ವಿದ್ಯೆಗಳು ಬೇರೆಯವ್ರಿಗೆ ಬರೋದಿಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಏನು ಮಾಡಿದಪ್ಪ ಅಂತಂದ್ರೆ ಗಿಡ ಹತ್ತಿ ಹಣ್ಣು ಹರ್ಕೊಟ್ಟ ನನಗೆ ಅರ್ಥ ಆಗಲಿಲ್ಲ.
ಹಂಗ ನಾ ಸುಖದ ಸುಪ್ಪತ್ತಿಗೆಲ್ಲಿ ಅರಮನೆಯಲ್ಲಿ ತಿಂದು ಉಂಡು ಬೆಳೆದು ಸುಖವಾದಂತ ನಿದ್ರೆ ಮಾಡುತ್ತಿದ್ದೇನೆ. ಆ ಹೊಲದ ಒಟ್ಟಿನಲ್ಲಿ ಗಲೀಜಿನಲ್ಲಿ ನನಗೆ ಮಲಗಾಕಾಗಲಿಲ್ಲ. ಹಂಗೆ ನನಗೆ ನೂರಾರು ವಿದ್ಯೆಗಳು ಬರ್ತಾವ ಅಂತ ಅನ್ಕೊಂಡಿದ್ನಿ, ಆದ್ರೆ ಇವತ್ತು ನನಗೆ ಈಜಲಿಕ್ಕೆ ಬರಲಿಲ್ಲ ಅಂತ ಕೇಳ್ತಾರೆ. ಅವಾಗ ರಾಣಿ ಹೇಳ್ತಾರ, ರಾಜಾಗ ನೀವು ನಿಮ್ಮ ಹಣ ಆಸ್ತಿ ಅಂತಸ್ತು ಮತ್ತೆ ಅದರ ಜೊತೆಗೆ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಸುಖದ ಸೊಪ್ಪತ್ತಿಗೆ ಇದರ ಒಂದು ಕನವರಿಕೆಯಲ್ಲಿ ಅದಿರಲಿ. ಆದರೆ ಹೊರಗಡೆ ಇರತಕ್ಕಂಥ ಜನರನ್ನ ನೋಡಿ, ಅವರು ಕಷ್ಟಪಟ್ಟು ಅಷ್ಟಿಷ್ಟೋ ಸಂಪಾದನೆ ಮಾಡಿ ಅದರಲ್ಲಿಯೇ ಅವರು ಸುಖದಿಂದ ನೆಮ್ಮದಿಯಿಂದ ಅದಾರೆ. ಆ ಜನರು ನೆಮ್ಮದಿಯಿಂದ ಇದ್ದಾರೇನೋ ಸರಿ, ಆದರೆ ಅದರ ಜೊತೆಗೆ ಅವರಿಗೆ ತುಂಬ ಕಷ್ಟಗಳದ. ಜನರ ಕಷ್ಟ ಏನಿದೆ ಅನ್ನೋದು ನಿಮಗೆ ಅರ್ಥವಾಗಿದೆ. ಅವಾಗ ರಾಜ ರಾಣಿಯ ಮಾತಿಗೆ ಗೋಣನನ್ನು ಬರ್ತಾನೆ. ನಾನು ಸುಖದ ಸುಪ್ಪತ್ತಿಯಲ್ಲಿ ಇದ್ದರೆ ಅಲ್ಲ, ನನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕಂತ ಅನ್ಕೊಂಡು ಅವತ್ತಿನಿಂದ ಜನರಿಗಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಏನು ಮಾಡ್ತಾರಪ್ಪ ಅಂತಂದ್ರೆ ತನ್ನ ಕೊನೆಯ ಉಸಿರು ಇರುವವರೆಗೆ ಜನರಿಗೆ ಒಳ್ಳೆಯ ಒಂದು ಬೆಳಕಾಗಿ ದೀಪವಾಗಿ ಅವರಿಗೆ ಸಹಾಯಕನಾಗಿ ಏನು ಮಾಡ್ತಾರೆ ಅಂತಂದ್ರೆ ಬಾಳಿ ಬಳಕ. ಚೆನ್ನಾಗಿತ್ತಲ್ವಾ? ಥ್ಯಾಂಕ್ ಯು.